ಈ ಬಾರಿ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ 2ನೇ ತಾರೀಕು ಬಂದಿದೆ. ಆ ದಿನ ಮಹಾತ್ಮ ಗಾಂಧಿಯವರ ಹುಟ್ಟಿದ ದಿನ ಕೂಡ. ಮಹಾಲಯ ಅಮಾವಾಸ್ಯೆ ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಾ ನಮ್ಮ ದಸರಾ ಹಬ್ಬ, ನವರಾತ್ರಿ ಹಬ್ಬಗಳನ್ನು ನಾವು ಪ್ರಾರಂಭ ಮಾಡ್ತೇವೆ. ಮೊದಲನೇ ದಿನ ಶಕ್ತಿ ದೇವಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತೇವೆ, ಅಂದರೆ ಅಮಾವಾಸ್ಯೆ ದಿನ. ತದನಂತರ ನಾವು ನವದುರ್ಗೆಯರನ್ನು ಪೂಜೆ ಮಾಡ್ತೇವೆ. ನಮಸ್ಕಾರ, ನಾನು ಇಲ್ಲಿ ಮಹಾಲಯ ಅಮಾವಾಸ್ಯೆ ಪೂಜೆಯನ್ನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮೊದಲಿಗೆ ಘಟಸ್ಥಾಪನೆ ಮಾಡ್ಕೊಳ್ತೀನಿ. ಘಟಸ್ಥಾಪನೆ ಮಾಡೋದಕ್ಕೋಸ್ಕರ ಒಂದು ಮಣ್ಣಿನ ಬಟ್ಟಲು ತಗೊಂಡಿದ್ದೀನಿ, ನಾನು ಹೊಸದು ತಗೊಂಡ್ಬಿಟ್ಟು ಅಲ್ಲಿ ಅರಿಶಿಣದಿಂದ ಸ್ವಸ್ತಿಕ್ ಬರಿತಾ ಇದ್ದೀನಿ, ಸ್ವಸ್ತಿಕ್ ಚಿಹ್ನೆ ಬರಿತಾ ಇದ್ದೀನಿ. ನಂತರ ಅದಕ್ಕೆ ಕುಂಕುಮ ಇಟ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅಕ್ಷತೆ ಕೂಡ ಹಾಕ್ಕೊಳ್ತೀನಿ. ನಂತರ ಅದಕ್ಕೆ ಮಣ್ಣು, ಸ್ವಲ್ಪ ಮಣ್ಣು ಹಾಕ್ಕೊಂಡ್ಬಿಟ್ಟು ನೆನೆಸಿ ಇಟ್ಟಿದ್ದೆ ಗೋಧಿಯನ್ನು, ನೆನೆಸಿ ಇಟ್ಟಿದ್ದೆ. ಆ ನೆನೆಸಿ ಇಟ್ಟಿರೋ ಗೋಧಿಗಳನ್ನು ಬಿತ್ತನೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಲ್ಲಿ ಗೋಧಿಯನ್ನು ಹಾಕಿದ ನಂತರ ಮತ್ತೆ ಅದರ ಮೇಲೆ ಒಂದು ಲೇಯರ್ ಮಣ್ಣು ಹಾಕಬೇಕು. ಇದು ಘಟಸ್ಥಾಪನೆ ಅಮಾವಾಸ್ಯೆ ದಿನ ಮಾಡ್ತಾರೆ, ಕೆಲವರು ಅಮಾವಾಸ್ಯೆ ಮಾರನೇ ದಿನ ಮಾಡ್ತಾರೆ. ಇದನ್ನು ಉತ್ತರ ಭಾರತದವರು ತುಂಬ ಮಾಡ್ತಾರೆ, ಮತ್ತು ಪ್ರತಿಯೊಬ್ಬರು ಕೂಡ ಈ ಘಟಸ್ಥಾಪನೆಯನ್ನು ಮಾಡ್ತಾರೆ. ಈ ಗೋಧಿ ನಿಧಾನವಾಗಿ ಬೆಳೆಯುತ್ತಲ್ಲ, ಹಾಗೆ ನಮ್ಮ ಮನೆ ಕೂಡ ಸಮೃದ್ಧಿ, ಇದು ಗೋಧಿ ಬೆಳೆಯೋ ಥರ ನಮ್ಮ ಜೀವನ ಕೂಡ ಉತ್ತಮವಾಗಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ಆ ಅರ್ಥಕ್ಕೆ ಈ ಘಟಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡೋದಿದೆ. ಅಮಾವಾಸ್ಯೆ ದಿನ ಇದನ್ನು ಮಾಡಿಬಿಟ್ಟು ವಿಜಯದಶಮಿವರೆಗೂ ಈ ಘಟಸ್ಥಾಪನೆಯ ಈ ಬಟ್ಟಲನ್ನು ನಾವು ದಿನ ಪೂಜೆ ಮಾಡ್ತಾ ಹೋಗ್ತೀವಿ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅಮಾವಾಸ್ಯೆ ದಿನ ಇದನ್ನು ಘಟಸ್ಥಾಪನೆ ಬಟ್ಟಲನ್ನು ರೆಡಿ ಮಾಡ್ಕೋಬೋದು, ಇಲ್ಲ ಅಂದರೆ ನವರಾತ್ರಿಯ ಮೊದಲನೇ ದಿನ ಅಮಾವಾಸ್ಯೆಯ ಮಾರನೇ ದಿನ ಕೂಡ ರೆಡಿ ಮಾಡ್ಕೋಬೋದು. ಸ್ವಲ್ಪ ಸ್ವಲ್ಪವೇ ಇದಕ್ಕೆ ನೀರನ್ನು ಹಾಕ್ತಾ ಇರಬೇಕು, ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕೋದ್ರಿಂದ ಒಳಗಡೆ ಇಟ್ಟಿರ್ತೀವಲ್ವ ಮನೆ ಒಳಗಡೆ, ಅದು ನೀರನ್ನು ಮಣ್ಣು ನೀರನ್ನು ತುಂಬ ಹಿಡಿದಿಟ್ಟಿರಬಾರ್ದು, ಚಿಗುರಲ್ಲ ಹಾಗಾದರೆ ಗೋಧಿ. ನಂತರ ಈ ಘಟಸ್ಥಾಪನೆ ಮಾಡಿರೋ ಬಟ್ಟಲಿಗೆ ಅರಿಶಿಣ ಕುಂಕುಮದಿಂದ ಪೂಜೆ ಮಾಡ್ಕೊಳ್ತೀನಿ. ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಇದರ ಪೂಜೆ ತುಂಬ ಸರಳ, ತುಂಬ ಏನು ಕಷ್ಟವಾಗಿ ಏನಿಲ್ಲ ಈ ಘಟಸ್ಥಾಪನೆ ಬಟ್ಟಲನ್ನು ಪೂಜೆ ಮಾಡ್ಕೊಳ್ಳೋದು. ನಂತರ ಮೊದಲಿಗೆ ಘಟಸ್ಥಾಪನೆ ಮಾಡಿಕೊಂಡು ನಂತರ ನಾನು ನವದುರ್ಗೆಯರ ಫೋಟೋ ಇಟ್ಕೊಂಡ್ಬಿಟ್ಟು ಕಳಸ ಇಟ್ಕೊಂಡು ಮತ್ತು ಅಖಂಡ ದೀಪಕ್ಕೋಸ್ಕರ ಒಂದು ಮಣ್ಣಿನ ದೀಪ ಉಪಯೋಗಿಸ್ತಾ ಇದ್ದೀನಿ ನಾನು ಇಲ್ಲಿ. ಇಲ್ಲ ಅಂದರೆ ಹಿತ್ತಾಳೆ ಅಥವಾ ಬೆಳ್ಳಿ ದೀಪ ಕೂಡ ನಾವು ಉಪಯೋಗಿಸ್ಕೋಬಹುದು. ಕಳಸಕ್ಕೆ ಹಸಿರು ಬ್ಲೌಸ್ ಪೀಸ್ ಹಾಕ್ತಾ ಇದ್ದೀನಿ ನಾನು ಇವತ್ತು, ಹಸಿರು ಬಳೆ ಹಾಕ್ತಾ ಇದ್ದೀನಿ. ಒಂದು ಕಾಯಿನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ 5 ವಿಳ್ಯದೆಲೆ ಇಟ್ಬಿಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಇಟ್ಕೊಂಡಿದ್ದೆ ಮುಂಚೆನೆ, ಅದನ್ನು ಕೂಡ ಇಟ್ಕೊಂಡು ಮಾವು ಮತ್ತು ಬೇವಿನ ಸೊಪ್ಪನ್ನು ಇಟ್ಕೊಳ್ತಾ ಇದ್ದೀನಿ. ತಾಯಿ ಚಾಮುಂಡೇಶ್ವರಿ ಬೇವಿನ ಮರದಲ್ಲಿ ಸ್ಥಿತಳಾಗಿರ್ತಾಳೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ನಂತರ ಅರಿಶಿನ ಕುಂಕುಮ ಹಾಕ್ಕೊಳ್ತಾ ಇದ್ದೀನಿ ಕಳಸಕ್ಕೆ. ದೇವಿ ಫೋಟೋಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿಣ ಕುಂಕುಮ ಹಚ್ಚಿ ಮಾಡಿರೋ ಗೆಜ್ಜೆ ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚಿಕ್ಕ ಪ್ಲೇಟಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದ್ದೀನಿ, ಅಲ್ಲಿ ನಾನು ಅಖಂಡ ದೀಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಸಹ ಅರಿಶಿಣ ಕುಂಕುಮ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಈ ಅಖಂಡ ದೀಪ ಅಮಾವಾಸ್ಯೆ ದಿನದಿಂದ ವಿಜಯದಶಮಿವರೆಗೂ ಬೆಳಗೋದಕ್ಕೆ ಹಾಗೆ ಬೆಳಗೋದಕ್ಕೆ ಹಾಗೆ ಇಟ್ಕೊಂಡಿರ್ತೀನಿ ನಾನು. ನಂತರ ಗಣೇಶನ ಇಟ್ಬಿಟ್ಟು ಗರಿಕೆ ಇಟ್ಬಿಟ್ಟು ಗಣೇಶನಿಗೆ ಮತ್ತು ಎಲೆ ಅಡಿಕೆ
ದಕ್ಷಿಣೆಯನ್ನು ಇಟ್ಬಿಟ್ಟು ತಾಯಿಯನ್ನು ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಕಳಸಕ್ಕೆ ನಾನು ಒಂದು ಕೆಂಪು ಗುಲಾಬಿ ಕೂಡ ಇಟ್ಕೊಳ್ತಾ ಇದ್ದೀನಿ. ಮತ್ತು ನವದುರ್ಗೆಯರ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಅಲಂಕಾರ ಮಾಡಿಕೊಂಡಷ್ಟು ಮನಸ್ಸಿಗೆ ಮುದ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಮತ್ತು ಗಂಗೆ ಕಳಸ ಅಂತ ಹೇಳ್ತಾರೆ ಕೆಲವರು ಇದನ್ನು. ಮತ್ತು ಸಂಕಲ್ಪ ಮಾಡೋದಕ್ಕೆ ಗಂಗೆ ಕಳಸನ ನಾವು ಸ್ಥಿತ ಮಾಡ್ಕೋತೀವಿ ಅಲ್ಲಿ. ಮತ್ತು ಇಲ್ಲಾಂದರೆ ದೇವಿಯನ್ನು ಅಂದರೆ ಯಾವುದೇ ದೇವ್ರ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಈ ಗಂಗೆ ಕಳಸನ ಇಟ್ಕೋಬೇಕು, ದೇವರನ್ನು ಆಹ್ವಾನ ಮಾಡೋಕ್ಕೆ ಮುಂಚೆ ಅಂತ ಹೇಳ್ತಾರೆ. ಈಗ ಒಂದು ಊದುಬತ್ತಿಯಿಂದ ಅಂದರೆ ಗಂಧದ ಕಡ್ಡಿಯಿಂದ ಸರಳವಾಗಿ ಪೂಜೆ ಮಾಡಿ ನಂತರ ಗೋಧಿಯಿಂದ ಮಾಡಿರೋ ಪ್ರಸಾದ ಸಾರಿ ನೈವೇದ್ಯ ಮಾಡ್ತಾ ಇದ್ದೀನಿ ತಾಯಿ ಚಾಮುಂಡೇಶ್ವರಿಗೆ ನಾನು. ನಂತರ ಹಣ್ಣು ಕಾಯಿ ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣು ಕಾಯಿ ನೈವೇದ್ಯ ಆದ ನಂತರ ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೀಗೆ ಈ ಸರಳವಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತೀನಿ ಮಹಾಲಯ ಅಮಾವಾಸ್ಯೆ ದಿನ. ನೀವೆಲ್ಲ ಹೇಗೆ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ದುಷ್ಟಶಕ್ತಿಗಳನ್ನು ನಿಗ್ರಹಿಸುವ ತಾಯಿ ನಿಮಗೂ ಕೂಡ ಆ ಒಂದು ಶಕ್ತಿ ಕೊಡಲಿ. ಮತ್ತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಆಯುಷು ನೆಮ್ಮದಿ ಮತ್ತು ಉತ್ತಮವಾದ ಜೀವನ ಎಲ್ಲ ಕೊಟ್ಬಿಟ್ಟು ನಿಮ್ಮ ಮನಸ್ಸಿನ ಅಭಿಲಾಷೆಗಳನ್ನೆಲ್ಲ ಈಡೇರಿಸಲಿ ಅಂತ ಬೇಡ್ಕೊಳ್ತಾ ನನ್ನ ಈ ಮಹಾಲಯ ಅಮಾವಾಸ್ಯೆಯ ಪೂಜೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಾನು ಮಾಡಿದ ಈ ಪೂಜೆ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.